ಧನುರ್ಲಗ್ನದಲ್ಲಿ ಜನಿಸಿದವರ ಗುಣಲಕ್ಷಣಗಳು. ಇವರದು ಚಿಕಿತ್ಸಕ ಬುದ್ಧಿ. ಮತ್ತಷ್ಟು ಮಾಹಿತಿ ತಿಳಿಯಲು ಈ ವಿಡಿಯೋ ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಧನುರ್ಲಗ್ನದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುತ್ತಾರೆ. ಧರ್ಮಶೀಲ ಮನೋಭಾವ ಹೊಂದಿರುತ್ತಾರೆ. ಧನುರಾಶಿಯವರು ಹಾಗೂ ಧನುರ್ಲಗ್ನದವರ ಫಲಾಫಲಗಳು ಹೇಗಿದೆ ಎಂದು ನೋಡೋಣ ಬನ್ನಿ. ಧನುರಾಶಿಗೆ ಒಟ್ಟು 9 ನಕ್ಷತ್ರಗಳಿವೆ. ಅವೆಂದರೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ. ಧನು ಸ್ಥಾನದಲ್ಲಿ ಚಂದ್ರ ಸೂರ್ಯರಿದ್ದರೆ ಅಂತಹ ವ್ಯಕ್ತಿಗಳ ತೊಡೆಯ ಭಾಗದಲ್ಲಿ ಮಚ್ಚೆ ಸಾಮಾನ್ಯವಾಗಿ ಇರುತ್ತದೆ. ಅಂಥವರು ಎತ್ತರವಾಗಿದ್ದು ಗೌರವ ವರ್ಣವನ್ನು ಹೊಂದಿರುತ್ತಾರೆ, ಉದ್ದ ಮುಖವನ್ನು ಹೊಂದಿರುತ್ತಾರೆ. ಇವರ ದೇಹ ಸ್ವಭಾವ ಉಷ್ಣ ಪ್ರಕೃತಿಯದ್ದಾಗಿರುತ್ತದೆ. ದ್ವಿಚಕ್ರ ವಾಹನಗಳನ್ನು ಓಡಿಸುವುದರಲ್ಲಿ ಇವರಿಗೆ ತುಂಬ ಆಸಕ್ತಿ. ಭೋಜನ ಪ್ರಿಯರು. ಯಾವುದೇ ಕೆಲಸ ಕೊಟ್ಟರೂ ಆಸಕ್ತಿಯಿಂದ ಕಾರ್ಯ ನಿರ್ವಹಿಸುತ್ತಾರೆ. ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿದ್ದಾರೆ. ಮೇಲ್ನೋಟಕ್ಕೆ ಹೊರಟರಂತೆ ಕಂಡರೂ ಮಾತು ಮೃದುವಾಗಿರುತ್ತದೆ. ಗುಂಗುರು ಕೂದಲನ್ನು ಹೊಂದಿರುತ್ತಾರೆ, ಆದರೆ ಬಂಧುಗಳನ್ನು ಅಷ್ಟಾಗಿ ಪ್ರೀತಿಸುವುದಿಲ್ಲ. ಇವರದು ಚಿಕಿತ್ಸಕ ಬುದ್ಧಿ. ಧನುರ್ಲಗ್ನದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುತ್ತಾರೆ. ಧರ್ಮಶೀಲ ಮನೋಭಾವ ಹೊಂದಿರುತ್ತಾರೆ. ಒಂದೊಮ್ಮೆ ಧನುರಾಶಿಯಲ್ಲಿ ರವಿಯ ಜೊತೆ ಶನಿಯು ಸೇರಿದರೆ ಅಂತಹ ಜಾತಕನು ಹೋಟೆಲ್ ಉದ್ಯಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ.